साहेब्रे नारायण स्वामी तन्वीर अफसर अरबी कत्तूर गजेंद्र मुलबागल बंदिरुव महबूब साहब तन्वीर यार हत्र दुड्डिदे मनेयल्लि कूत्कोंडु इट्कोंडिद्दारे बीरोल्लि बट ई अप्प बहळ मनसु दोड्ड माडि ई कोरोना कालदल्लि मुंदे बंदिद्दारे याकंद्रे नम्म मक्कळु ಈ ಮಕ್ಕಳು ಎಲ್ಲಿ ನಿಮ್ ಮುಂದೆ ಕೂತಿದ್ದೀರಿಲ್ಲ ನನ್ನ ತಂಗಿಯವರು ನೀವು ಆ ತರ ತಿಳ್ಕೊಂಡು ನಿಮ್ಗೆ ಹೌದು ನನ್ನ ತಂಗಿ ಇವ್ರ ತಂಗಿರು ನನ್ನ ತಂಗಿರು ಅವ್ರ ತಂಗಿ ಅಂತ ತಿಳ್ಕೊಂಡು ನಮ್ಮ ತಂಗಿಯವರು ಕಷ್ಟದಲ್ಲಿ ಇರ್ಬೋದು ಈ ಕಾಲದಲ್ಲಿ ನೀವು ಏನೋ ಯಾರ ಹತ್ರನ ಕೇಳ್ತಾ ಇಲ್ಲ ಕಷ್ಟದಲ್ಲಿ ಇರ್ಬೋದು ಅಂತ ಅವ್ರ ಮನಸ್ಸಲ್ಲಿ ಬಂದು ನಿಮ್ಗೆ ಹೆಲ್ಪ್ ಮಾಡೋಣ ನಿಮ್ಮಲ್ಲಿ ಯಾರನ್ನ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಎಸ್ ಪಿ ಆಗ್ಬಾರ್ದು ಬೇರೆ ಬೇರೆ ಒಳ್ಳೆ ಪೋಸ್ಟ್ ಅಲ್ಲಿ ಹೋಗ್ಬೋದು ನೀವು ಅದೇ ಕನಸು ಅವ್ರಿಗೆ ನಮ್ಮ ಮಕ್ಕಳು ನಮ್ಮ ಜಿಲ್ಲಾ ಮಕ್ಕಳು ಮುಂದೆ ಬರಲಿ ಚೆನ್ನಾಗಿ ಓದ್ಲಿ ಅಂತ ಆ ಕನಸು ಇಟ್ಕೊಂಡು ನಿಮ್ ಮುಂದೆ ಬಂದಿದ್ದಾರೆ ಅಯ್ಯಪ್ಪ ತಿರ್ಗಾ ಸಿಕ್ಕಲ್ಲ ಎಷ್ಟೋ ಜನ ರಿಲಯನ್ಸ್ ಕಂಪನಿ ಅವ್ರು ಇದ್ದಾನೆ ಟಾಟಾ ಕಂಪನಿ ಅವ್ರು ಇದ್ದಾನೆ ಅವ್ರ ಹತ್ರ ಎಷ್ಟು ಸ್ಟಾಫ್ ಇದೆ ಒಂದೊಂದು ಜಿಲ್ಲೆಗೆ ಒಂದೊಂದು ಕಳ್ಸಕ್ ಆಗಲ್ವಾ ನಿಮ್ಗೆ ಹೆಲ್ಪ್ ಮಾಡಿ ಎಷ್ಟು ಕಷ್ಟ ಪಟ್ಟಿದ್ದಾರೆ ಮಕ್ಕಳು ನಮ್ಮ ನಮ್ಮ ದೇಶದ ಮಕ್ಕಳು ಎಷ್ಟು ಕಷ್ಟ ಪಟ್ಟಿದ್ದಾರೆ ಅಂತ ಕೇಳ್ಬೇಕಾಗಿತ್ತು ಅವ್ರು ಯಾಕೆ ಕೇಳಲಿಲ್ಲ ಬಿಡಿ ನೀವೇ ಹೇಳಿ ಅವ್ರ ಮನಸ್ಸಲ್ಲಿ ದೊಡ್ಡ ಪನ ಇಲ್ಲ ಈ ಬಾಬು ಅವರು ನಿಮ್ಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದಾರೆ ನಿಮ್ ಕಷ್ಟಕ್ಕೆ ಬಂದಿರೋದು ಇದು ಏನು ನಿಮ್ಗೆ ಇದು ಕೊಡಕ್ಕೆ ಬಂದಿಲ್ಲ ನೀವು ಅವರು ಅಯ್ಯಪ್ಪ ನಾವು ಎಲ್ಲ ಬಹಳ ಹುಷಾರಾಗಿ ಈ ಕಾಲದಲ್ಲಿ ನೀವು ಚೆನ್ನಾಗಿ ಓದಿ ಅದೇ ಕನಸು ಅದು ಅವರು ವಿದ್ಯಾವಂತರು ಇಲ್ಲ ಅಂದ್ರೆ ಚಿಂತೆ ನಾನು ಹೇಳ್ತೀನಿ ಬಹಳ ಹುಷಾರಾಗಿದ್ದಾರೆ ಚೆನ್ನಾಗಿ ನಿಮ್ಗೆ ಎಲ್ಲ ರೆಪ್ರೆಸೆಂಟ್ ಮಾಡ್ತಾರೆ ಅವರು ನೀವು ನಾವು 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 ಹಿಂದೂ ಮುಸ್ಲಿಂ ಭಾಷೆ ಈ ಭಾಷೆ ಏನಿಲ್ಲ ಅವ್ರ ಅಯ್ಯಪ್ಪ ಹತ್ರ ಎಲ್ಲರಿಗೆ ಕೊಡೋಣ ನಾವು ಎಲ್ಲರಿಗೆ ಹೆಲ್ಪ್ ಮಾಡೋಣ ನಮ್ ಕೈಯಲ್ಲಿ ಎಷ್ಟು ಕಷ್ಟ ಆಗುತ್ತೆ ನಮ್ಗೆ ಎಷ್ಟು ಇದು ಆಗ್ಬಿಡ್ಲಿ ನಮ್ಗೆ ಪರವಾಗಿಲ್ಲ ನಾನು ಎಲ್ಲ ಮಕ್ಕಳಿಗೆ ನಮ್ ದೇಶದ ಮಕ್ಕಳಿಗೆ ನಮ್ ಜಿಲ್ಲಾ ಮಕ್ಕಳಿಗೆ ಹೆಲ್ಪ್ ಮಾಡ್ಬೇಕಂತ ಅಯ್ಯಪ್ಪ ಮನಸ್ಸಲ್ಲಿ ಬಿಟ್ಟು ನಾವು ಬಹಳ ನನ್ಗೆ ಖುಷಿ ಆಗ್ತಾ ಇದೆ ಈ ಬಾಬು ಸಾಹೇಬ್ರಿಗೆ ನಾನು ನನ್ ಪರವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ 10 ಕೋಟಿ ವಿದ್ಯಾರ್ಥಿ ವೇತನ 12 ಕೋಟಿ ಕೊರೋನಾ ಸಂಕಷ್ಟದಲ್ಲಿ ಸಹಾಯ ಮಾಡ್ತಿರೋ ವ್ಯಕ್ತಿ ಇಡೀ ಭಾರತ ದೇಶದಲ್ಲೇ ಇಂಥ ಉದ್ಯಮದಾರರು ಯಾರೂ ಇಲ್ಲ ಇದು ಬಾಬಣ್ಣಂತವರು ತನ್ನ ಜನ್ಮಭೂಮಿಯನ್ನು ಕರ್ಮಭೂಮಿಯನ್ನು ಮಾಡ್ಕೊಂಡಿದ್ದಾರೆ ಕೋಲಾರನ ಬಾಬಣ್ಣರು ಮಾಡ್ಬೋದಾಗಿತ್ತು ಎಲ್ಲೆಲ್ಲೋ ಮಾಡ್ಬೋದಾಗಿತ್ತು ಕೋಲಾರಕ್ಕೆ ಬಂದ್ರು ಕೋಲಾರ ರಸ್ತೆಗಳು ನೋಡಿದ್ರು ಕೋಲಾರ ಜನ ನೋಡಿದ್ರು ರಹಮತ್ ನಗರ ನೋಡಿದ್ರು ಅಂಬೇಡ್ಕರ್ ನಗರ ನೋಡಿದ್ರು ಬೇಕು ಅನ್ನೋ ಭಾವನೆ ಬಾಬಣ್ಣವ್ರಿಗೆ ನಾನಾಗ್ಲಿಲ್ಲ ಕೋಲಾರದ ಮಕ್ಕಳಾಗ್ಬೇಕು ಅನ್ನೋ ಭಾವನೆ ಬಾಬಣ್ಣವ್ರು ಮತ್ತೆ ಮತ್ತೆ ಮಾತಾಡ್ತಾ ಇದ್ರು ಆಗ ನಾನು ಹೆಚ್ಚಿಗೆ ಓದಿಲ್ಲ ಅಂತ ಬಾಬಣ್ಣವ್ರ ಮಹಾನ್ ಜ್ಞಾನಿ ಒಬ್ಬ ಮೇಧಾವಿ ಬಾಬಣ್ಣಲ್ಲಿ ಒಬ್ಬ ಮೇಧಾವಿ ಇದ್ದಾರೆ ಬಾಬಣ್ಣನಲ್ಲಿ ಒಬ್ಬ ಇಂಜಿನಿಯರ್ ಇದ್ದಾರೆ ಬಾಬಣ್ಣನಲ್ಲಿ ಒಬ್ಬ ಉದ್ಯಮದಾರ ಇದ್ದಾರೆ ಬಾಬಣ್ಣನವರು ಒಬ್ಬ ಆಟೋ ಓಡಿಸ್ಕೊಂಡು 14 ಜನ ಮಕ್ಕಳನ್ನ ಓಡಿಸ್ಕೊಂಡು ಇವತ್ತು 4,000 ಕೋಟಿ ಶ್ರೀಮಂತರಾಗಬೇಕಂದ್ರೆ ಬಾಬಣ್ಣವರು ಪರಿಶ್ರಮ ಎಷ್ಟಿರ್ತದೆ ನಮ್ದು ನಾಯಕರು ಸಲ್ಮಾನ್ ಬಾಪು ಸಾಹೇಬ್ರೆ हमारे लीडर जनाब बापू साहब हमारे वक्फ बोर्ड चेयरमैन एक्स चेयरमैन इकबाल साहब और हमारे इसीलिए उनका दर्द क्या है ये पहचानते ही और बच्चों की स्कूल के फीस को लिए फीसों के लिए और बच्चों की जो भी मजबूरी है ये जानते हुए ये अपना सरमाया ये बच्चों के ऊपर ये जो स्कॉलरशिप है जो मैं पढ़ा नहीं ये बच्चे पढ़े दे करके स्कॉलरशिप दे रहे हैं और ये 20,000 बच्चों के लिए वादा भी किए देने के लिए और बहुत से घटनाएं आ रही है इनको क्योंकि अभी तक तो 5, 6, 8, 10 कॉलेजों में देना था क्योंकि बहुत से जगह से नहीं मिले उनको देने के लिए जिस जगह से जो भी प्रिंसिपल ये उनको दे रहे हैं उनको सब दे रहे हैं इसके बाद में अल्लाह ताला इनको अच्छी से अच्छी खिदमत करने का मौका अता कर रहा है और इनकी सेहत और तंदुरुस्ती और इनके कितने भी खानदान वाले ही इनके जो भी इन्हों मदद कर रहे हैं इसके अवेज में अल्लाह ताला इनकी सेहत और तंदुरुस्ती से करवाए
और इनको अल्लाह अच्छा खूब से खूब नवाजे, क्योंकि इनको नवाजने से ही गरीबों की मदद मिल रहा है। वैसा तो बहुत सारे लोग भी कुछ उनके पास दिल नहीं है, दिल है सिर्फ बाबू साहब के पास। ये भी यही सोचे, ये कोलार की सरजमीन में पैदा हूँ, केजब में पैदा हूँ, आप सब देखे यही जगह आकर ये भी इस जमीन को सजदा किए, इनको ये यही जमीन पर आके सजदा किए, ये मेरी मास्टर भूमि आकर के सजदा किए, ये इनको गरीबों के दिल के अंदर एक इनको यह मोहब्बत है, इसीलिए इसे काम अपना करना चाह रहे। बस मैं इतना कहता हूँ कि बाबू साहब को अच्छी से अच्छी सेहत दे और इनको तंदुरुस्ती दे, और इनके जो भी इनको कमाई कर रहे हैं इनमें अल्लाह ताला खूब मुनाफा था। आमले नीवेल्ला चेन्नागे ओदिसबेकु, ನಿಮ್ಗೆಲ್ಲ ಏನ್ ಬೇಕಾದ್ರೂ ಈ ಬಾಬುನ ಹೆಲ್ಪ್ ಮಾಡಕ್ಕೆ ರೆಡಿ ಆಗಿದ್ದಾರೆ. ಎನಿ ಟೈಮ್ ನನ್ನ ನಂಬರ್ಗೆ ನೀವು ಫೋನ್ ಮಾಡ್ಬೋದು. ನಾನೇನೋ ಇವಾಗ ಸ್ಟಾರ್ಟ್ ಮಾಡಿದ್ರಲ್ಲಿ ಸಾಕಷ್ಟು ಕಷ್ಟಗಳು ಆಗ್ತಾ ಇದೆ. ಯಾರು ನನಗೆ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ, ಸರಿಯಾಗಿ ಡೇಟ್ ಕೊಡ್ತಾ ಇಲ್ಲ. ನಾನು 20,000 ಜನಕ್ಕೆ ಕೊಡಬೇಕಂತ ಉದ್ದೇಶದಿಂದ ಎಲ್ಲ ಅನೌನ್ಸ್ ಮಾಡಿದ್ದೀನಿ. ನನಗೆ ಇನ್ನೂ 28 ಕಾಲೇಜ್ ಇದೆ, 3 ಕಾಲೇಜಲ್ಲಿ ಇವಾಗ 2 ಕಾಲೇಜ್ ಸ್ಟಾರ್ಟ್ ಮಾಡಿದ್ದೀನಿ, 3ನೇ ಕಾಲೇಜ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಯಾರೂ ಕರೆಕ್ಟಾಗಿ ಟೈಮ್ಗಳು ಕೊಡ್ತಾ ಇಲ್ಲ, ಕರೆಕ್ಟಾಗಿ ಮಾಹಿತಿ ಕೊಡ್ತಾ ಇಲ್ಲ. ಇಷ್ಟವರೆಗೂ ಒಂದು 10 ಕಾಲೇಜ್ ಆದರೂ ಫಿನಿಷ್ ಆಗ್ತಾ ಇತ್ತು. ನನ್ನ ಕಡೆಯಿಂದ ಏನೂ ಡಿಲೇ ಆಗ್ತಾ ಇಲ್ಲ, ಕಾಲೇಜ್ ಕಡೆಯಿಂದ ಡಿಲೇ ಆಗ್ತಾ ಇದೆ. ಕಾಲೇಜ್ನವ್ರು ಕರೆಕ್ಟಾಗಿ ನನಗೆ ಡೇಟ್ಗಳು ಕೊಡ್ತಾ ಇಲ್ಲ, ಮಕ್ಕಳಿಗೆ ಕೋಆಪ್ರೇಟ್ ಮಾಡ್ತಾ ಇಲ್ಲ, ನನಗೆ ಕೋಆಪ್ರೇಟ್ ಮಾಡ್ತಾ ಇಲ್ಲ. ಇದಕ್ಕೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಏನಂದರೆ, ಇವಾಗ ನಾನು ಅನೌನ್ಸ್ ಮಾಡಿರೋದು, ನಾನು ಇವಾಗ ಈ ಮಕ್ಕಳಿಗೆ ಈ ಕರೋನಾ ಟೈಮಲ್ಲಿ ಕಷ್ಟದಲ್ಲಿ ಇರೋ ಮಕ್ಕಳಿಗೆ ಇವಾಗ ನಾನೇನು ಒಂದು ನನ್ನ ಸಿಸ್ಟರ್ಸ್ಗಳಿಗೆ ಹೆಲ್ಪ್ ಮಾಡೋಕ್ಕೆ ನನ್ನ ತಮ್ಮಂದರಿಗೆ ಹೇಳೋಕ್ಕೆ ನಾನು ಮುಂದೆ ಬಂದಿದ್ದೀನಿ. ಇದಕ್ಕೆ ದಯವಿಟ್ಟು ಕಾಲೇಜ್ ಪ್ರಿನ್ಸಿಪಲ್ ಆಗಲಿ, ಟೀಚರ್ಸ್ ಆಗಲಿ, ಲೆಕ್ಚರರ್ಸ್ ಆಗಲಿ, ಎಲ್ಲರೂ ಸ್ವಲ್ಪ ನನಗೆ ಕೋಆಪ್ರೇಟ್ ಮಾಡಿ ಈ ಡಾಟಾ ಕೊಟ್ಟರೆ ನಾನು ಇಮ್ಮಿಡಿಯೇಟ್ ವೀಕ್ಲಿ ಒನ್ಸ್ ಎಲ್ಲರಿಗೂ ಈ ಕಾಲೇಜ್ ಕಂಪ್ಲೀಟ್ ಮಾಡೋಕ್ಕೆ ನನಗೆ ನೀವೆಲ್ಲ ಹೆಲ್ಪ್ ಮಾಡಬೇಕು. ಆಮೇಲೆ ಮೀಡಿಯಾದವರು ಹೆಲ್ಪ್ ಮಾಡಬೇಕು, ಪ್ರೆಸ್ನವರು ಹೆಲ್ಪ್ ಮಾಡಬೇಕು. ನಾನೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ನನಗೆ ದೇವರು ಎಜುಕೇಷನ್ ಕೊಟ್ಟಿಲ್ಲ. ಇವಾಗ ಆ ನೋವು ಏನಿದೆ ಅಂತ, ಕಷ್ಟ ಏನಿದೆ ಅಂತ ನನಗೆ ಗೊತ್ತಿದೆ. ಅದು ಈ ಮಕ್ಕಳಿಗೆ ನನಗೆ ಆಗಿರೋ ಕಷ್ಟ ಈ ಮಕ್ಕಳಿಗೆ ಬರಬಾರ್ದು ಅಂತ, ಆ ಕಷ್ಟ ಇರೋದು ನನಗೆ ಎಲ್ಲ ಗೊತ್ತಿದೆ. ಈ ಮಕ್ಕಳು ಕಷ್ಟ ಬರಬಾರ್ದು. ಇಷ್ಟವರೆಗೂ ಈ ಮಕ್ಕಳಿಗೆ ಯಾರೂ ಇರಲಿಲ್ಲ. ಇವಾಗ ಈ ಮಕ್ಕಳಿಗೆ, ನನ್ನ ಸಿಸ್ಟರ್ಸ್ಗೆ, ನನ್ನ ತಮ್ಮಂದರಿಗೆ, ನಮ್ಮ ಸಿಸ್ಟರ್ಸ್ಗೆಲ್ಲ ನಾನು ಇದ್ದೀನಿ. ಅವ್ರು ಎಲ್ಲವರೆಗೂ ಓದ್ತಾರೆ ಅಲ್ಲಿವರೆಗೂ ನಾನು ಈ ಮಕ್ಕಳಿಗೆ ಓದಿಸ್ತೀನಿ ಅಂತ ಏನೋ ನಾನೊಂದು ಚಿಕ್ಕದೊಂದು ಹೆಲ್ಪ್ ಮಾಡ್ತಾ ಇದ್ದೀನಿ. ಇದನ್ನು ಬೇರೆ ಥರ ಏನೋ ತಿಳ್ಕೊಬೇಡಿ. ಒಂದು ಅಣ್ಣ ಒಂದು ತಂಗಿಗೆ ಒಂದು ತಮ್ಮನಿಗೆ ಹೆಲ್ಪ್ ಮಾಡೋದನ್ನು ತಿಳ್ಕೊಂಡ್ಬಿಟ್ಟು ಈ ಹೆಲ್ಪ್ನ ಈ ಮಕ್ಕಳೆಲ್ಲ ಸ್ವೀಕಾರ ಮಾಡಿ ನನಗೆ ಮುಂದೆ ಕೆಲಸ ಮಾಡೋಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ.